ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿದೆ ಅಮ್ಮ? ನೀವೆಲ್ಲರೂ ನನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದೀರಾ. ನಾನು ನಿಮ್ಮನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ದೀನಿ. ಯಾವುದೇ ಕೆಲಸ ಮಾಡಿದ್ರೂ ಅದನ್ನ ಅರ್ಧಂಬರ್ಧ ಮನಸ್ಸಿಂದ ಮಾಡಬಾರ್ದು ಅಂತ ಹೇಳ್ತಾರೆ. ಊಟ ಬಡಿಸಿದ್ರು ಪೂರ್ಣವಾದ ಮನಸ್ಸಿಂದ ಪೂರ್ಣ ಚಂದ್ರನ ಹಾಗೆ ಬಡಿಸ್ಬೇಕು. ನಾಗವೇಣಿ, ನಾಳೆ ದಿವಸ ನಿಮಗ್ ಸೊಸೆ ಆಗಿ ಬರೋರನ್ನು ನೀವ್ ಹೇಗೆ ಮಕ್ಕಳ ತರ ನೋಡ್ಕೋಬೇಕು. ಖಂಡಿತ ಅತ್ತೆ. ಅಕ್ಕ, ಹಾಗಾದ್ರೆ ನಿಮ್ಗೆ ಗಂಡ ಮಗು ಆಗತ್ತೆ ಅಂತ ನೀವೇ ಕನ್ಫರ್ಮ್ ಆಗ್ಬಿಟ್ಟಿದ್ದೀರಾ? ಕಸ್ತೂರಿ, ನೀನ್ ಯಾವಾಗ್ಲೂ ಹೀಗೆ ನಗನಗ್ತಾ ಇರ್ಬೇಕು. ನೀನ್ ಹೀಗ್ ನಗನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ, ಬೆಚ್ಚನೆ ಮನೆ ಇರಲು ವೆಚ್ಚಕ್ಕೆ ಪ್ರೀತಿ ಇರಲ್ಲ, ಇಚ್ಛೆ ಗಡ್ಡಿ ಪಡಿಸದ ಅಣ್ಣ ಅತ್ತಿಗೆ ಇರಲು ಸ್ವರ್ಗಕ್ಕೆ ಕಿಚ್ಚಂದ ಸರ್ವಜ್ಞ. ಮಾವ, ನೀವು ಆಸೆ ಪಟ್ಟ ಹಾಗೆ ಆಯಿನ ಮೇಲೆ ನಗ್ನಾಗ್ತಾನೆ ಇರ್ತಾರೆ. ಅವ್ರು ಬದಲಾಗ್ತಾರೆ, ಎಲ್ರೂ ಬದಲಾಯಿಸ್ತಾರೆ. ಪಾರ್ವತಿ, ನಮ್ ಖುಷಿ ಬಾಯ್ಗೆ ಸ್ವಲ್ಪ ಸಕ್ಕರೆ ಹಾಕಮ್ಮ. ಅವಳು ಬಾಹ್ಯರ್ಕೆಯಿಂದ ಹಾಗಾದ್ರೆ ಸಾಕು. ಇವ್ರ ಮೂರು ಜನ ಎಲ್ಲಿಗೆ ಹೋಗ್ತಾ ಇದಾರೆ, ಇದನ್ನ ಹೇಗ್ ತಿಳ್ಕೊಳ್ಳೋದು? ಹೌದು, ಮೂರು ಜನನು ಎಲ್ಲೂ ಹೊರಟಿರೋ ಹಾಗಿದೆ. ಏನಿಲ್ಲಮ್ಮ, ನಾನು ಮತ್ತೆ ಖುಷಿಯ ಸ್ವಲ್ಪ ಕೆಲಸದಲ್ಲೇ ಹೊರಗಡೆ ಹೋಗ್ತಾ ಇದ್ವಿ, ಹಾಗೆ ಅತ್ತೆನೂ ಕರ್ಕೊಂಡೋಗೋಣ ಅಂತ ಅನ್ಕೊಂಡ್ವಿ.